ಜೀವನದಲ್ಲಿ ನಿಜವಾದ ನೋವು ಅಂದರೆ ಏನು ನನಗೆ ಅನುಭವ ಆಗಿತ್ತು. ನಾನು ಹುಟ್ಟಿದೆ ಬೆಳೆದೆ, ನಂದು ಒಂದು ಲೈಫು, ಎಲ್ಲರೂ ಥರ ನಂದೇ ಒಂದು ಲೈಫು, ನಂದೇ ಡಿಫ್ರೆಂಟ್ ಲೈಫು. ಅದೆಲ್ಲ ಹೇಳ್ಕೊಂಬರೋಕ್ಕೆ ಟೈಮ್ ಇಲ್ಲ. ಈಗ ನನ್ನ ಒಂದು ಪ್ರಸಂಗ, ನೋವಿನ ಪ್ರಸಂಗ ಏನಪ್ಪ ಅಂತಂದರೆ, ಜನ ಮೋಸ ಮಾಡ್ತಾರಲ್ಲ, ಆ ಮೋಸ ಮಾಡಿದ್ರಿಂದ ಆಗಿದ್ದ ನೋವು, ಅಥವಾ ಅವನೇನೋ ಕಷ್ಟದಲ್ಲಿತ್ತು, ಅವನಿಗೇನೋ ನನಗೆ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ, ಇನ್ನೊಂದು ಮತ್ತೊಂದು ಆ ಥರ ನೋವು ಗೊತ್ತಿಲ್ಲ, ಅವನ ಪರಿಸ್ಥಿತಿ ಏನೈತೋ ಗೊತ್ತಿಲ್ಲ. ಬಟ್ ನನಗೆ ನೋವಾಗಿದ್ದೇನು ಅಂದರೆ, ನಮ್ಮಮ್ಮಂಗೆ ಫಸ್ಟ್ ಟೈಮ್ ಜೀವನದಲ್ಲಿ ನಾನು ಮೊಬೈಲ್ ಕೊಡಿಸ್ತಾ ಇದ್ದೆ. ನಮ್ಮಮ್ಮನ ಹತ್ರ ಮೊಬೈಲೇ ಇರ್ತಿರಲಿಲ್ಲ, ಇಲ್ಲ ನಮ್ಮಪ್ಪಂದ್ರಾಗೆ ಮಾತಾಡಿಕೊಂಡು, ಇಲ್ಲ ಯಾರಾದ್ರೆ ಮೊಬೈಲ್ ಇರುತ್ತೆ ಅದು ಮಾತಾಡಿಕೊಂಡು ಇರ್ತಿದ್ರು. ಬಟ್ ನಾನೊಂದು ಮೊಬೈಲ್ ಕೊಡಿಸ್ದಾಗ ಒಂದು ಸಿಮ್ ಹಾಕ್ಬೇಕು ತಾನೆ, ಸಿಮ್ ಹಾಕಕ್ಕೆ ಅಂತೇಳಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಏರ್ಟೆಲ್ ಸಿಮ್ಮು. ಏನು ಸರ್ವಿಸ್ ಅಂತೀರಾ ಏರ್ಟೆಲ್ಲು? ಆಹಾ, ಅವ್ರದ್ದು ಬ್ಯಾಡ್ ನೇಮ್ ಯಾಕೆ ಬಂದೈತೆ ಅಂದರೆ, ಅವರಲ್ಲಿ ಕೆಲಸ ಮಾಡ್ತಿರೋ ಸರ್ವಿಸ್ ಮ್ಯಾನ್ ಸರಿಯಿಲ್ಲ, ವರ್ಸ್ಟ್ ಸರ್ವೀಸು. ಯಪ್ಪ, ಟವರ್ ಅಂದರೆ ಕಟ್ ಆಗತ್ತೆ. ಈಗ ಪರವಾಗಿಲ್ಲ, ಇಂಪ್ರೂವ್ ಆಗೈತೆ 5G ಆದಮೇಲಿಂದ, ಪರವಾಗಿಲ್ಲ ಏರ್ಟೆಲ್ ಇನ್ಕ್ರೀಸ್ ಆಗೈತೆ. ಬಟ್ ಅವರು ಸರ್ವಿಸ್ ಇರಲ್ಲ, ಶುದ್ಧ ಕಳ್ಳನ ಮಕ್ಕಳು. ಏರ್ಟೆಲ್ಲರು ಯಾರು ಸರ್ವಿಸ್ ಕೊಡ್ತಿದ್ದಾರಲ್ಲ, ಅವರು ಶುದ್ಧ ಕಳ್ಳನ ಮಕ್ಕಳು. ಯಾಕಪ್ಪ, ಹೊಸ ಸಿಮ್ ಆನ್ಲೈನ್ ತಂದು ಕೊಟ್ಟ, ಬಿಹೇವರ್ಸ್ ತಂದು ಕೊಟ್ಟವನು ರೀಚಾರ್ಜ್ ಮಾಡ್ಬೇಕು ಸರ್, ಅದಕ್ಕೆ ನೀವು ರೀಚಾರ್ಜ್ ಮಾಡಿಸ್ಕೊಂಬ ದುಡ್ಡು ಇಸ್ಕೋಬೇಕು, ದುಡ್ಡು ಕೊಡಬೇಕು ಅಂದ. ಸರಿ ಆಯಿತು, ನನ್ನ ಹತ್ರ ಒತ್ತಾಸು ಇರಲಿಲ್ಲ. ನಮ್ಮಮ್ಮನ ಹತ್ರ ಹೋದೆ, ನಮ್ಮಮ್ಮನ ಹತ್ರ ಹೋಗಿ 300 ರೂಪಾಯಿ ಕಾಸು ಇಸ್ಕೊಂಡು ಕೊಟ್ಟೆ. ಅಯ್ಯೋ, 300 ರೂಪಾಯಿ ಕಾಸು ನನ್ನ ಹತ್ರ ಇರಲಿಲ್ಲ, ಆದರೂ ಹೆಂಗೋ ಮಾಡಿ ನಮ್ಮಮ್ಮನ ಕಾಸಲ್ಲೇ 300 ರೂಪಾಯಿ ಕೊಟ್ಟು ಸಿಮ್ಗೆ ರೀಚಾರ್ಜ್ ಮಾಡಪ್ಪ ಅಂದ. ಅವನೇನು ಹೇಳ್ದ, ನಂಬಿಸ್ಬಿಟ್ಟು, ಆಹಾ ಸಾಯಂಕಾಲ ನಿಂದು ಸಿಮ್ ಆಕ್ಟಿವೇಟ್ ಆಗಿ ನಿಮ್ಮಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ರಿಲೇಷನ್ ಜೊತೆ ಎಲ್ಲ ಮಾತಾಡ್ಬೋದು ಅಂತ ಅಂದ. ಹಾಂ, ನಾನು ಅವತ್ತು ಫುಲ್ಲು ಅವತ್ತು ಖುಷಿ, ಏ ನಮ್ಮಮ್ಮಗೆ ಫೋನ್ ಸಿಕ್ಬಿಡ್ತು, ನನ್ನ ಫೋನ್ ಆರಾಮಾಗಿರುತ್ತೆ, ನಾನು ಯೂಸ್ ಮಾಡ್ಕೊಬೋದು ಅಂತ. ಹಿಂಗಿರ್ಬೇಕಾದ್ರೆ ತಗೊಂಡೋಗಿ ಸಿಮ್ಮು ರೀಚಾರ್ಜ್ ದುಡ್ಡು ತಗೊಂಡು ಹೋದ, ಸಿಮ್ ರೀಚಾರ್ಜ್ ಆಗೋಕ್ಕೆ ಇನ್ನೂ ಆಗಿಲ್ಲಪ್ಪ, ಒಂದು ತಿಂಗಳು ಆಗ್ತೈತಿನೇ, ಇನ್ನೊಂದು ವಾರ. ಫೋನ್ ಮಾಡಿದರೆ ಬೋಳಿ ಮಕ್ಕಳು ಫೋನ್ ಎತ್ತಲ್ಲ. ಆ ನಂಬರ್ನ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಫೋನ್ ಮಾಡಿ ಕೇಳ್ರಿ ಅವನು ಇವ್ ನಂಬರು. ಯಾಕಪ್ಪ ನಮ್ಮ ಅವನಿಗೇನು ಬೊಯ್ಯಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ರಿಕ್ವೆಸ್ಟ್ ಮಾಡಿರಿ, ನೋಡಪ್ಪ ನಮ್ಮ ಹುಡುಗಂದು ರೀಚಾರ್ಜ್ ಅಂತೆ ಮಾಡಿಲ್ವಂತೆ ಮಾಡಿರಿ ಅಂತ. ದಯವಿಟ್ಟು ನನ್ನ ನೋವು ಏನಂದರೆ, ನಮ್ಮಮ್ಮಗೆ ಆಸೆ ತೋರಿಸಿ ನಮ್ಮಮ್ಮಗೆ ಇನ್ನೂ ನನ್ನ ಕೈಲಿ ರೀಚಾರ್ಜ್ ಮಾಡ್ಸೋಕ್ಕಾಗಿಲ್ವಲ್ಲ ಅನ್ನೋ ಒಂದು ದುಃಖ ನೋವು, ಅದೇ ಕಣ್ರಿ ನೋವು. ಆ ನೋವನ್ನ ಈ ಏರ್ಟೆಲ್ ಕಸ್ಟಮರ್ಸು ಯಾಕೆ, ಕಸ್ಟಮರ್ಸ್ ನಾವು ಏರ್ಟೆಲ್ ಸರ್ವಿಸ್ ಪರ್ಸನ್ಸು ಯಾಕೆ ಅರ್ಥ ಮಾಡ್ಕೊಂಬಲ್ಲ, ವರ್ಷ್ಟು ಅಂತ ಯಾವಾಗ ಅನಿಸುತ್ತೆ? ಏರ್ಟೆಲ್ ಅವನು ಪಾಪ, ಅವನು ಯಾರೋ ಓನರ್ ಇರ್ತಾನೆ, ಅವನು ನಮ್ಮ ಸರ್ವಿಸ್ ಮ್ಯಾನ್ಸ್ ಎಲ್ಲ ಚೆನ್ನಾಗಿ ಸರ್ವಿಸ್ ಕೊಡ್ತಾವ್ರೆ ಅಂದ್ಕೊಂಡು ನನ್ನ ಹೆಸರು ಕೆಟ್ಟು ಹೋಗ್ದಂಗೆ ಇರುತ್ತೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಇಂಥ ದರಿದ್ರ ನನ್ನ ಮಕ್ಕಳು ಇಕ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಮ ಕಂಪ್ನಿ ಉದ್ದಾರ ಆಗುತ್ತೇನ್ರಿ, ಫಸ್ಟ್ ತೆಗೆದು ಹೋಗಿರಿ ಅಂತ ನಾನ್ ಸೆನ್ಸ್ ನನ್ನ ಮಕ್ಕಳನ್ನ. ಥೋ, ಅವ್ರ ಹಣೆ ಬರ್ತಿಷ್ಟು ಬೆಂಕಿ ಹಾಕ, ದರಿದ್ರ ನನ್ನ ಮಕ್ಕಳು ತಗೊಂಬಂದಿಲ್ಲಿ. ಲೇ, ನನ್ನ ಹತ್ರ ದುಡ್ಡಿಲ್ಲ ಅಂತೇಳಿ ನನ್ನ ನಮ್ಮಮ್ಮನ ಹತ್ರ ದುಡ್ಡು ಇಸ್ಕೊಂಬಂದು ಕೊಟ್ಟನಲ್ಲ, ಬೇವರ್ಸಿ ಹೊಟ್ಟೆಗೇನೋ ತಿಂತೀಯ ಅಲ್ಕ, ಇನ್ನೂ ಒಂದೆರಡು ಬೈಬೋದು. ಸಂಸ್ಕೃತದಲ್ಲಿ ನಮ್ಮ ಕೆಳಗಡೆಗೆ ನಮ್ಮ ಅಭಿಮಾನಿಗಳು ಅಂತ ಯಾರು ಇರ್ತಿರಲ್ಲಪ್ಪ, ನನ್ನ ನೋವನ್ನು ಅರ್ಥ ಮಾಡ್ಕೊಂಡಿರ್ತಿರಲ್ಲ ಅವ್ರ ಕೆಳಗಡೆ, ಸಂಸ್ಕೃತದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಬೈದ್ಬಿಡಿ. ಬಟ್ಟು ಬೈದ್ರೂ ಮನಸ್ಸಿಗೆ ನನಗೆ ಎಷ್ಟು ನೋವಾಗಿತ್ತಲ್ಲ, ಈ ಪರಿಸ್ಥಿತಿ ಅವ್ನು ಕ್ರಿಯೇಟ್ ಮಾಡ್ಯನಲ್ಲ, ಅದ್ರ ಡಬಲ್ ಕ್ರಿಯೇಟ್ ಆಗಬೇಕು. ಆವಾಗ ಅವನಿಗೆ ಜೀವನದಲ್ಲಿ ಅನುಭವ ಆಗುತ್ತೆ, ಓ ಬೇರೆಯವ್ರಿಗೆ ಮೋಸ ಮಾಡಬಾರ್ದು ಅಂತ. ಆ ಥರ ಮಾಡಿಪ್ಪ, ಆವಾಗ ನಮ್ಮಮ್ಮನ ನಾನು ಇವತ್ತೇ ರೀಚಾರ್ಜ್ ಮಾಡಿಸ್ತೀನಿ, ನಮ್ಮಮ್ಮನ ಬೇರೆ ಇರ್ತಾಗೆ ಸಮಸ್ಯೆ ಇಲ್ಲ, ನಾನು ನೋಡು ಆ ನನ್ನ ಮಗ ಮೋಸ ಮಾಡ್ದ ಅಂತೇಳಿ 3 ದಿನ ಒಂದು ವಾರ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಇನ್ನೆಂಥವ್ನಿರಬೇಕು, ಇವತ್ತೇ ನಾನು ನಮ್ಮಮ್ಮಗೆ ರೀಚಾರ್ಜ್ ಮಾಡಿಸ್ತೀನಿ. ಟಾಟಾ, ಬಾಯ್ ಬಾಯ್.